ಸೊ ಇನ್ನ ಹೈಕಮಾಂಡ್ ನಿರ್ಧಾರಕ್ಕೆ ಸಹಕರಿಸಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆಪ್ತರು ಮತ್ತೆ ಕಾರ್ಯಕರ್ತರು ಮತ್ತೆ ಸ್ವಾಮೀಜಿಗಳಿಗೆ. ಯಡಿಯೂರಪ್ಪನವರು ಮನವಿಯನ್ನು ಮಾಡ್ಕೊಂಡಿರೋದು, ಪ್ರತಿಭಟನೆ ಎಲ್ಲ ಮಾಡಕ್ಕೆ ಹೋಗಬೇಡಿ, ಹೇಳಿಕೆ ಎಲ್ಲ ಕೊಡಕ್ಕೆ ಹೋಗಬೇಡಿ, ಮುಜುಗರವನ್ನು ತರಕ್ಕೆ ಹೋಗಬೇಡಿ. ಸೊ ಹೈಕಮಾಂಡ್ ನಿರ್ಧಾರಕ್ಕೆ ಸಹಕರಿಸಿ ಅಂತ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮನವಿಯನ್ನು ಮಾಡ್ಕೊಂಡಿರೋದು. ರಾಷ್ಟ್ರೀಯ ನಾಯಕರು 25ನೇ ತಾರೀಕಿನಿಂದ ಸೂಚನೆಯನ್ನು ಕೊಡ್ತಾರೆ, ಅದರ ಆಧಾರದ ಮೇಲೆ 26ನೇ ತಾರೀಕಿನಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. 26ನೇ ತಾರೀಕು ನಮ್ಮ 2 ವರ್ಷದ ಸಾಧನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷ ಏನು ಸೂಚನೆಯನ್ನು ಕೊಡ್ತಾರೆ ಅದಂತೆ ನಡ್ಕೊತೇನೆ. ಪಕ್ಷವನ್ನು ಬಲಪಡಿಸುವಂಥದ್ದು, ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಕರ್ತವ್ಯ. ನಮ್ಮ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳದೇ ನನ್ನ ಜೊತೆಗೆ ಸಹಕಾರಿಗಳಾಗಿ ನಿಂತ್ಕೊಳ್ಬೇಕು. ಮತ್ತು ಇವತ್ತಿನಿಂದ ನನ್ನ ಪರವಾಗಿ ಯಾವುದೇ ಹೇಳಿಕೆ, ಪ್ರತಿಭಟನೆ, ಚಳುವಳಿ ಇಂಥದ್ದೇನು ಕೆಲವು ಕಡೆ ನಡೆದಿದೆ ಅದು ಸೂಕ್ತ ಅಲ್ಲ, ಆ ಥರದ್ದು ಏನೂ ಮಾಡದೇ ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ.